குருவே நமஹா, குருச்சரணாரவிந்தாப்யாம் நமஹா, குரும் கணபதிம் துர்காம் பாஸ்கரம் சிவமித்ருதம் பிரம்மாணங்கிரிஜாம் லக்ஷ்மீம் வாணிம் வந்தே பூதயே வியாசாய விஷ்ணுரூபாய வியாசரூபாய விஷ்ணுவே நமோ வை பிரம்மநிதயே வாசிஷ்டாய நமோ நமஹா. மூக்கம் கரோதி வாசாலம் பொங்கும் லங்கயிதே கிரிம் யத்கிருபா தமஹம் வந்தே பரமானந்த மாதவம். நாராயணம் நமஸ்கிருத்ய நரம் சைவ நரோத்தமம் தேவீம் சரஸ்வதீம் வியாசம் ததோ ஜெய முதீரயேத். ஸ்வஸ்த்யஸ்து சதாவசேஷ மங்களானி பவந்து. வக்துஷ்ய ஸ்ரோத்ருணாம் நிகில கலிகிருத சௌமசாபனோதன பதுத்தரே ஸ்ரீமத் தேவி பாகவதே அத்ய கதா ப்ரசக்தி. சிருஷ்டவியாசங்கரூபா ஜகதவனமிதௌ பாலனீயாச்சரௌ ஸ்ரீ கும்பாரே ஜாதியஸ்யா ஜகதிதவக்ஷிதா பிரஷ்யந்தி மத்யமாசோ ததர் பகவதி வைகரி வர்ணரூபா ஆத்மத்வாஜம் பிரசன்னா விஜயரி கிரிஷாராதிதாலங்கரோது. நாராயணம் நமஸ்கிருத்ய நரம் சைவ நரோத்தமம் சரஸ்வதீம் வியாசம் ததோ ஜெய முதீரயேத். பவித்திரவாதந்த புண்ணியதமவாத தினங்களன்னு ஹொத்தந்த ஆஸ்வின மாத சுக்கரபக்ஷ பிரதிபத்திச்சு இல்லிருந்த நவமிய வரைக்கும் கூட பிரதிநித்தியவும் ஆதிசக்திய ஆராதனைய கிரம தேசாத்யந்த எல்ல கடையிலும் இது. நம்மளையும் கூட அதே ரீதியாகி விசேஷவாகி ஆதிசக்தியன்ன 9 ದಿವಸಗಳಲ್ಲಿ 9 ಅವತಾರಗಳನ್ನ ಸ್ವರೂಪದಲ್ಲಿ ಆರಾಧನೆ ಮಾಡುವ ಕ್ರಮ ನಿರಂತರವಾಗಿ ಪರಂಪರೆಯಲ್ಲಿ ನಡೆದು ಬಂದಿದೆ. ಈ ಆರಾಧನೆಯ ಒಂದು ವಿಶಿಷ್ಟವಾದ ಅಂಗ ಈ ಪುರಾಣ ಪ್ರವಚನ ದೇವಿ ಭಾಗವತ ಪುರಾಣ ಪ್ರವಚನದ ಕಾರ್ಯಕ್ರಮ. ಇಲ್ಲಿ ಉತ್ಕೃಷ್ಟ ಶ್ರೋತೃ ನಿಖಿಲ ಕಲಿಕೃತ ಕಲ್ಮಠಾವನೋದನ ಪಡಿತರೆ. ಹಾಗಾದ್ರೆ ಯಾಕಾಗಿ ಇದು ಪುರಾಣ ಪ್ರವಚನ ಅಂದ್ರೆ ಹೇಳುವವರಿಗೂ ಕೇಳುವವರಿಗೂ ಕೂಡ ಪ್ರತಿಕಾರದ ಕಲ್ಮಶಗಳೇನಿದೆಯೋ ಆ ಎಲ್ಲ ಕಲ್ಮಶಗಳು ದೂರವಾಗಬೇಕು ಅನ್ನೋದು ಮೊದಲನೇ ಉದ್ದೇಶ. ಚಿತ್ರಶುದ್ಧಿ ಎರಡನೇ ಉದ್ದೇಶ. ಸಂತೋಷ ಮೂರನೇ ಉದ್ದೇಶ. ನಾಲ್ಕನೆಯದಾಗಿ ಐಹಿಕ ಆಮುಷ್ಮಿಕವಾದಂಥ ಈ ಲೋಕ ಮತ್ತು ಪರಲೋಕದಲ್ಲಿ ಕೂಡ ಉಪಯುಕ್ತವಾದಂತಹ ಉಪಯುಕ್ತವಾಗಿ ಇರಲೇಬೇಕಾದಂತಹ ಒಂದು ಅವಶ್ಯಕತೆ ಯಾವುದು ಅಂದರೆ ಪುಣ್ಯ ಸಂಗ್ರಹ. ಮನುಷ್ಯ ಬದುಕಿನಲ್ಲಿ ಹುಟ್ಟುತ್ತಾನೆ, ಸಾಯುವವರನ್ನ ನೋಡ್ತೇವೆ, ಹುಟ್ಟು ಸಾಕು ಅನಿವಾರ್ಯ ಅನ್ನೋದನ್ನ ತಿಳಿದೂ ಇರ್ತಾರೆ. ಆದರೂ ಕೂಡ ಮನುಷ್ಯ ಪಾಪ ಮಾಡುವುದು ಯಾತಕ್ಕೆ ಅಂತ ಋಷಿಗಳು ಪ್ರಶ್ನೆ ಮಾಡಿದಾಗ ಸೂತ್ರ ಕೊಟ್ಟಂತಹ ಉತ್ತರ ಯಾವುದು ಆಗಿದ್ರೆ ಸಾಧು ವೃಷ್ಟಂ ಮಹಾಭಾಗ ಲೋಕಾರಾಮಹಿತ ಕಾಯ್ಮೇಯ. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಲೋಕಕ್ಕೆ ಯಾಕೆ ಕೇಳ್ತಾ ಇದ್ದೇವೆ ಅಂತ ಶಿವನಕಾದೃಷ್ಟಿಗೆ ಹೇಳ್ತಾ ಇದ್ದಾರೆ ಸೂತ್ರಕ. ನಾವು ಯಾಕೆ ಕೇಳ್ತೇವೆ ಅಂತಂದ್ರೆ ಉದ್ದೇಶ ಇದು ಲೋಕಾನಾಂ ಹಿತಕಾಮ್ಯ, ಜಗತ್ತಿಗೆ ಕಲ್ಯಾಣ ಉಂಟಾಗಬೇಕು, ಆಪತ್ತುಗಳಿಂದ ಜನರು ದೂರ ಇರಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನಿಗೆ ವಿಹಿತವಾದ ಎಲ್ಲ ಕರ್ತವ್ಯಗಳನ್ನು ಮಾಡುವಾಗ ಆ ಶಕ್ತಿಗೆ ಶಕ್ತಿ ಇಲ್ಲದೆ ಇದ್ರೆ ಕಣ್ಣಿಗೆ ಕಣ್ಣು ನೋಡೋದಿಲ್ಲ,
ಕಿವಿಗೆ ಶಕ್ತಿ ಇದ್ದವರು ಕಿವಿ ಕೇಳೋದಿಲ್ಲ, ಬಾಯಿಗೆ ಶಕ್ತಿ ಇಲ್ಲೋದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಶರೀರದ ಹೊಲಸನ್ನು ಹೊರಹಾಕ್ಬೇಕು ಅಂತಾದ್ರೆ ಅದಕ್ಕೂ ಶಕ್ತಿ ಬೇಕು. ಅದಿಲ್ಲದೆ ಇದ್ರೆ ಮನುಷ್ಯ ರೋಗಿಯಾಗಿ ಹೋಗ್ತದೆ. ಹಾಗಾಗಿ ನಮ್ಮ ಇಂದ್ರಿಯಗಳಿಗೆ ಎಲ್ಲಕ್ಕೂ ಕೂಡ ಮೂಲ ಚೇಷ್ಟೆಗೆ ಶಕ್ತಿಯೇ ಕಾರಣ. ಆ ಶಕ್ತಿ ಸ್ವರೂಪಿಣಿಯಾದಂತಹ ಜಗತ್ತಿನ ತಾಯಿಯಾದ ಪಾರ್ವತಿಯನ್ನ ಭವಾನಿಯನ್ನ ಆರಾಧಿಸುವಂತಹ ವಿಶಿಷ್ಟವಾದ ಪುಣ್ಯತಮವಾದ ದಿವಸ ಇದು. ಅದಕ್ಕಾಗಿ ಇದನ್ನ ಸರ್ವ ಅಪಾಪಹರಂ ಪುಣ್ಯಂ ದೇವ್ಯಾ ಚರಿತಮುತ್ತಮ. ಈ ದೇವಿ ದೇವಿಯ ಮಹಾತ್ಮ್ಯವನ್ನು ಹೇಳುವಂತಹ ದೇವಿ ಭಾಗವತವನ್ನ ಕೇಳುವುದರಿಂದ, ಅವಳ ಅವತಾರದ ಕಥೆಯನ್ನು ಕೇಳುವುದರಿಂದ ನಿಶ್ಚಿತವಾಗಿ ಮನುಷ್ಯ ದೋಷಗಳನ್ನು ಕಳೆದು ಪುಣ್ಯ ಸಂಗ್ರಹ ಮಾಡಲಿಕ್ಕೆ ಯೋಗ್ಯ ಎನಿಸಿಕೊಳ್ತಾನೆ. ಯಾವುದನ್ನು ಮಾಡಬೇಕಾದರೂ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಎಲ್ಲಿಂದ ಬರ್ತದೆ ಅಂದರೆ ಆ ತಾಯಿಯ ಅನುಗ್ರಹದಿಂದ ಮಾತ್ರ ಬರ್ತದೆ. ಹಾಗೆ ಆ ತಾಯಿಯನ್ನು ನಾನಾ ವಿಧವಾಗಿ ಸ್ತುತಿಸಿ ಸೂತ ಮಹರ್ಷಿಗಳು ಶೌನಕಾದಿತ್ಯಗಳಿಗೆ ದೇವಿ ಭಾಗವತವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ನೈಮಿಷಾರಣ್ಯದಲ್ಲಿ ಅವರು ಹೇಳ್ತಾ ಇದ್ದಂತಹ ಆಖ್ಯಾನವನ್ನ ಈ ಶರನ್ನವರಾತ್ರಿಯ ಉತ್ಸವದ ಕಾಲದಲ್ಲಿ ದಿನವೂ ಕೂಡ ತಾಯಿಯ ದಿವ್ಯ ಚರಿತ್ರೆಯನ್ನು ಕೇಳುವುದರಿಂದ ಜನ್ಮ ಜನ್ಮಾಂತರಗಳ ಪಾಪವೆಲ್ಲವೂ ನಿವೃತ್ತಿಯಾಗ್ತದೆ. ತಾಯಿಯ ಅನುಗ್ರಹದಿಂದ ಮನುಷ್ಯ ಶಕ್ತಿ ಸಂಪನ್ನನಾಗ್ತಾನೆ, ಶಕ್ತಿ ದೇವತೆ ಅವರು. ಹಾಗಿದ್ರೆ ಆ ಶಕ್ತಿಯ ಆರಾಧನೆ ಇಂದು ನಿನ್ನೆಯದಲ್ಲ, ಸೃಷ್ಟಿಯ ಆದಿಯಿಂದಲೂ ಕೂಡ ಇದೆ. ಅನೇಕ ರಾಜ ಮಹಾರಾಜರುಗಳು ತಮಗೆ ಬಂದಂತಹ ಆಪತ್ತುಗಳನ್ನ ಅವಳ ಆರಾಧನೆಯನ್ನು ಮಾಡಿ, ಅವಳ ಸೇವೆಯನ್ನು ಮಾಡಿ, ಅವಳನ್ನು ಪೂಜೆಯನ್ನು ಸಲ್ಲಿಸಿ ಅನುಗ್ರಹಕ್ಕೆ ಪಾತ್ರರಾಗಿ ಸುಖವಾಗಿ ಬಾಳಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಪೇಕ್ಷೆ ಇರ್ತದೆ, ಯಾವುದಕ್ಕೆ? ತಾನು ಸುಖವಾಗಿರಬೇಕು. ಮನುಷ್ಯ ಹುಟ್ಟುವಾಗಲೇ ನೋಡಿ, ನಿಮ್ಮೆಲ್ಲರನ್ನು ಕೇಳಿದ್ರು ಗೊತ್ತಾಗ್ತದೆ, ನೀವ್ಯಾರು ಅಂತ ಕೇಳಿದ್ರೆ ನಾನು ಉತ್ಸವನು. ಆ ನಾನು ಅನ್ನೋದು ಮೊದಲು ಬರುತ್ತೆ. ಆ ನಾನು ಅನ್ನೋದೇ ಅಹಂಕಾರ, ಅದೇ ಎಲ್ಲ ಪಾಪ ಮಾಡಿಸ್ಲಿಕ್ಕೂ ಕಾರಣ. ಆ ನಾನು ಅನ್ನೋದು ಹೋದರೆ, ಬಿಟ್ಟರೆ ಎಲ್ಲವನ್ನೂ ನಾನೇ ಮಾಡ್ತೇನೆ ಅನ್ನೋದನ್ನ ಆಡುವುದನ್ನು ಬಿಟ್ಟರೆ, ಆವಾಗ ತಾನೇ ತಾನಾಗಿ ಮನುಷ್ಯನೂ ಕೂಡ ಸ್ವರ್ಗಲೋಕವನ್ನು ಪಡೆಯಬಹುದು. ಈ ಜಗತ್ತೆಲ್ಲವೂ ಕೂಡ ಸೃಷ್ಟಿಯಾಗುವ ಪೂರ್ವದಲ್ಲಿ ಹೇಗಿತ್ತು ಅಥವಾ ಏನಾಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಅದನ್ನ ಋಷಿಮುನಿಗಳು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಜ್ಞಾನ ದೃಷ್ಟಿಯಿಂದ ನೋಡಿ ತಿಳಿದು ಹೇಳಿದರು. ಹಾಗಾದರೆ ಇದರಲ್ಲಿ ನಮಗೆ ಬದುಕಿನಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು, ಕೆಟ್ಟ ಮಾರ್ಗದಲ್ಲಿ ಹೋಗಬಾರದು, ಒಳ್ಳೆಯದನ್ನ ಕೇಳಬೇಕು, ಕೆಟ್ಟದ್ದನ್ನು ಹೇಳಿದರೂ ಕೇಳಬಾರ್ದು. ನಮ್ಮನ್ನ ನಾವು ಗುರುಗಳ ಅಧೀನವಾಗಿ, ಆ ಆದಿಶಕ್ತಿಯ ಅಧೀನವಾಗಿ ಒಪ್ಪಿಸಿಕೊಳ್ಳಬೇಕು. ಹಾಗೆ ಒಪ್ಪಿಸಿಕೊಂಡು ವಿನಯದಿಂದ ಜ್ಞಾನ ಸಂಗ್ರಹ ಮಾಡಬೇಕು. ಅದನ್ನೇ ಸನ್ಮಾರ್ಗವನ್ನ ಬೋಧಿಸುವಾಗ ಶಂಕರಾಚಾರ್ಯರು ಶ್ಲೋಕಾತ್ಮಕವಾಗಿ ಹೇಳಿದ್ದಾರೆ.
ಮಾನವ ಕಲ್ಯಾಣ ಗುಣ ಯಾವುದು ಹೇಗಿರಬೇಕು ಎಂಬುದು ವೇದವು ನಿಶ್ಚಯ ಮಧ್ಯೆಯ ವೇದಾಧ್ಯಯನ ಮಾಡಿ ಚದುರಿತಂ ಕರ್ಮಸ್ತೀಯತಾಂ ವೇದೋಕ್ತವಾದ ಕರ್ಮಗಳನ್ನು ಮಾಡಿ ಮನಸ್ವಿ ವರ್ತನೆ ಇರಬಾರದು. ಏನೇ ಶಸ್ಯ ವಿಧೀಯತಾಂ ಜಗತ್ತಿಗೆ ಮೂಲಾಧಾರವಾದಂತಹ ಭಗವತಿಯ ಈಶ್ವರನ ಆರಾಧನೆಯನ್ನು ಮಾಡಿ ವೇದೋ ನಿತ್ಯಮೀಯತಾಂ ಹಾಗೆ ಎಲ್ಲವೂ ಬೇಕು 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 ಅನ್ನೋದೇ ಜಗತ್ತಿನ ಧರ್ಮ. ಸಾಕು ಅಂತ ಯಾವುದೂ ಆಗೋದೇ ಇಲ್ಲ. ಆದರೆ ಅದನ್ನ ಪರಿವರ್ತನೆ ಮಾಡಿ ಬೇಕು ಅನ್ನುವ ಅಪೇಕ್ಷೆಯನ್ನೇ ಸಾಕು ಅನ್ನುವುದಕ್ಕೆ ಪರಿವರ್ತಿಸುವಷ್ಟು ನೀವು ಸಿದ್ಧರಾಗಬೇಕು, ತಯಾರಾದ್ರು. ಭಗವಂತ ಕೊಟ್ಟಿದ್ದು ಸಾಕಪ್ಪ, ನನಗೆಲ್ಲವನ್ನೂ ಕೊಟ್ಟಿದ್ದಾನೆ ಅನ್ನುವಂಥ ಅತೃಪ್ತಿ ಸಮಾಧಾನ ಇರುತ್ತೆ. ಈ ಎಲ್ಲ ಇಂದ್ರಿಯಗಳನ್ನ ಸಶಕ್ತವಾಗಿ ಕೊಟ್ಟು ಭಗವಂತ ಉಪಕಾರ ಮಾಡಿದಾನೆ. ಆ ಭಗವಂತ ಮಾಡಿರುವಂತಹ ಉಪಕಾರಕ್ಕೆ ನಾವೇನು ಮಾಡ್ತೇವೆ? ಇದರ ಸ್ವಾರ್ಥಿಗಳಾಗಿ ನಮ್ಮನ್ನು ನಾವು ಬೆಳೆಸಿಕೊಳ್ಳುವುದಕ್ಕೆ, ದೇಹ ಬೆಳೆಸುವುದಕ್ಕಾಗಿ ಪ್ರಯತ್ನ ಮಾಡುವುದಲ್ಲ. ಒಳ್ಳೆಯದನ್ನು ಸಂಗ್ರಹ ಮಾಡಿ ನಾಲ್ಕು ಜನರಿಗೆ ಒಳ್ಳೆಯದನ್ನ ಕೊಡಬೇಕು. ಪಾಪೋಗ ಪರಿಹೂಯ ನಾವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಪಾಪಗಳು ರಾಶಿ ರಾಶಿ ಇದ್ದಿರ್ತದೆ, ಅವನ್ನೆಲ್ಲ ಅನುಭವಿಸಬೇಕು. ಅದಕ್ಕೆ ಸಾವಿರಾರು ಸಲ ಹುಟ್ಟಿ ಬರಬೇಕು. ಅಂತಹ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಅಹಂಕಾರವನ್ನು ಬೆಳೆಸಿಕೊಂಡು ವಿದ್ಯೆ ಕಾಲದಲ್ಲಿ ನಾನೇ ಶ್ರೇಷ್ಠ, ಅಥವಾ ಇನ್ನೊಂದರಲ್ಲಿ ಸಂಪತ್ತಿನಲ್ಲಿ ನಾನೇ ಶ್ರೇಷ್ಠ, ಅಧಿಕಾರದಲ್ಲಿ ನಾನೇ ಶ್ರೇಷ್ಠ. ಮನುಷ್ಯನಿಗೆ ಕೆಲವು ಕಾರಣಗಳಿದೆ ಅವೆಲ್ಲ ಬರಲಿಕ್ಕೆ. ಯಾತಕ್ಕೋಸ್ಕರವಾಗಿಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ವಿಧಿಯ ಅಧೀನ, ನಮ್ಮ ಅಧೀನ ಯಾವುದೂ ಅಲ್ಲ. ಆ ವಿಧಿ ನಮ್ಮಿಂದ ಕರ್ತವ್ಯಗಳನ್ನು ಮಾಡಿಸ್ತದೆ, ಆದರೆ ಅದು ಜ್ಞಾನಪ್ರದವಾಗಿರಬೇಕು. ನಾವು ತಿಳಿದು ಮತ್ತೊಬ್ಬರಿಗೂ ತಿಳಿಸಿ ಹೇಳುವಂತಿರಬೇಕು. ಹಾಗಿದ್ರೆ ಅವನ ಜನ್ಮ ಸಾರ್ಥಕವಾಗುತ್ತದೆ. ಈ ಅಹಂಕಾರ ಏನಿದೆಯೋ ಅದನ್ನು ಮರ್ದನ ಮಾಡುವುದೇ ಆ ಶಕ್ತಿಗೆ ಮೂಲ ಉದ್ದೇಶ. ಹಾಗಾಗಿ ತಾಯಿಯನ್ನು ಆರಾಧಿಸಿದಾಗ ಅಹಂಕಾರ ತಾನೇ ತಾನಾಗಿ ಅಳಿಸಿ ಹೋಗ್ತದೆ. ಅದಕ್ಕಾಗಿ ಆ ನೈಮಿಷಾರಣ್ಯದಲ್ಲಿ ಸೂತ ಮಹರ್ಷಿಗಳನ್ನು ಕುರಿತು ನೀವು ಎಲ್ಲ ಪುರಾಣಗಳನ್ನು ಅಧ್ಯಯನ ಮಾಡಿದ್ದೀರಿ. ನೀವು ಓದಿದಷ್ಟು ಯಾರೂ ಓದಿಲ್ಲ, ಆದರೆ ನಿಮ್ಮಿಂದ ನಾವು ಆ ಪುರಾಣಗಳ ಸಾರವನ್ನು ತಿಳಿಬೇಕು. ಜ್ಞಾನಿಗಳಾದವರು ವೇದವನ್ನು ಅರ್ಥೈಸಿಕೊಳ್ಬಹುದು. ಅಜ್ಞಾನಿಗಳಾದಂತಹ ನಮ್ಮನ್ನು ಉದ್ಧರಿಸುವುದಕ್ಕೆ ಸ್ತ್ರೀ ಶೂದ್ರ ದ್ವಿಜಬಂಧೋನ ಇವರಿಗೆ ಉಪಕಾರವಾಗಲಿ ಎಂದೇ ಪುರಾಣ ರಚನೆಯನ್ನು ವ್ಯಾಸಮಹರ್ಷಿಗಳು ಮಾಡ್ತಾರೆ. ಹಾಗಾಗಿ ನಮ್ಮನ್ನು ಉದ್ಧರಿಸುವುದಕ್ಕಾಗಿ ವ್ಯಾಸಮಹರ್ಷಿಗಳು ನಮಗೆ ಕೊಟ್ಟಂತಹ ದೇವಿ ಭಾಗವತ ಪುರಾಣವನ್ನು ನಮಗೆ ಹೇಳಿ ಅಂತ ಹೇಳಿದಾಗ ಈ ಅದರ ತತ್ವವನ್ನು ತಿಳಿಸಿ ಹೇಳಿ ಅಂತ ಹೇಳಿದಾಗ ಅವರು ಕೂಡ ಸೂತ ಮಹರ್ಷಿಗಳು ಹೇಳಿದಂತಹ ಮಾತು ಒಂದು ಯಾವುದು? ಸಾಧು ಪೃಷ್ಠಂ ಮಹಾಭಾಗ ಬಹುಗಾಲಂ ಹಿತಗಮ್ಯ ಸರ್ವಶಾಸ್ತ್ರ ಸದ್ವೋ ಭಕ್ಷ್ಯಾಮ್ಯಶೇಷದ. ಎಲ್ಲ ಶಾಸ್ತ್ರಗಳ ಸಾರ್ವತೂ ಇಲ್ಲಿದೆ. ತಜ್ಞರಾದವರನ್ನು ಉದ್ಧರಿಸುವುದಕ್ಕಾಗಿಯೇ ಈ ದೇವಿ ಭಾಗವತದಲ್ಲಿ ಆದಿಶಕ್ತಿಯ ಮಹಾತ್ಮೆಯನ್ನ ತಿಳಿ ಹೇಳ್ತಾ ಅನೇಕ ಆಖ್ಯಾನ ರೂಪವಾದದ್ದನ್ನ ಹೇಳಿ ಮಾನವನ ದುರ್ಗುಣಗಳನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು
ಎಲ್ಲಿಯವರೆಗೆ ಇರ್ತದೆಯೋ ಲೋಕದಲ್ಲಿ ಅಲ್ಲಿಯವರೆಗೆ ಆದಿಶಕ್ತಿಯ ಅನುಗ್ರಹ ಬಿರುವವರೆಗೆ ಮಾತ್ರ ಕಾಲಕಾಲಕ್ಕೆ ಸುವೃಷ್ಟಿ ಸಮೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತವಾಗುತ್ತದೆ. ಇದು ಆರಂಭದಲ್ಲಿ ಗೋಚರವಾಗತಕ್ಕಂತಹದ್ದಲ್ಲ, ಅವಕಾಶವಾಗಿ ತನ್ನಲ್ಲಿ ತಾನು ತಿಳಿದು ಕೇಳಿದ್ದನ್ನ ಅರಿತು ತನ್ನ ತನವನ್ನ ನಾನು ಅನ್ನುವ ಅಹಂಕಾರವನ್ನ ಅಳಿಸಿಕೊಂಡ್ರೆ ಅವಾಗೆಲ್ಲವೂ ಸುಲಭವಾಗಿರುತ್ತೆ. ಹಾಗಂದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು, ಇದೊಬ್ಬ ಅವಂತಿಯಲ್ಲಿ ಒಬ್ಬ ರಾಜ ಇದ್ದಾನೆ. ಆ ರಾಜ ಯಾರು ಕೇಳಿದ್ರು ತನ್ನಲ್ಲಿರುವ ಸಂಪತ್ತುಗಳನ್ನ ಎಲ್ಲರಿಗೂ ದೇವಡಿ ಇದು ನಾನು ಮಾಡಿಸಿದ್ದು, ಈ ಆಭರಣಗಳ ರಾಶಿ ನಾನು ಮಾಡಿಸಿಟ್ಟಿದ್ದು, ಈ ಅರಮನೆ ನಾನು ಕಟ್ಟಿದ್ದು, ಇಷ್ಟೆಲ್ಲ ಜನರಿಗೆ ಅನ್ನ ಆಹಾರವನ್ನು ಒದಗಿಸಿದ್ದು ನಾನು, ಪ್ರತಿಯೊಂದರ ಮಾತಿನ ಕೊನೆಯಲ್ಲೂ ನಾನು ಬರ್ಬೇಕು. ಆ ರೀತಿ ಮಾತಾಡ್ತೀನಿ ಜನರೆಲ್ಲ ಅದನ್ನು ಕೇಳಿ ಕೇಳಿ ದೋಷಿರೋದು. ಏನಪ್ಪ ನೀನು ಹೀಗೆ ಹೇಳ್ತಾನೆ, ಪ್ರಭುವಾದವನು ಅರಸನು ಅರಸನಾಗಿ ಮಾತನಾಡ್ತಾ ಇಲ್ಲ, ಅಹಂಭಾವದಿಂದ ಮಾತಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳಿ ಒಬ್ಬ ಸಾಧುಗಳ ಹತ್ರ ದೂರುಕೊಂಡಿರುತ್ತೆ. ಆ ಸಾಧುಗಳು ಅವರ ಹತ್ರ ಹೋಗಿ ದೂರುಕೊಂಡಾಗ ಎಲ್ಲ ಕೇಳಿದ್ರು, ಆಯ್ತು ನಾನು ಬರ್ತೇನೆ, ಆಗಿದ್ರೆ ಅರಸನಿಗೆ ತಿಳುವಳಿಕೆ ಹೇಳ್ತೇನೆ, ನೀವೆಲ್ಲ ಮನೆಗೆ ಹೋಗಿ ಅಂತ ಕೇಳ್ತೇನೆ. ಒಂದು ದಿವಸ ಸಾಧುಗಳು ಬಂದರು, ಸಾಧುಗಳು ಬಂದರೊಂದು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಾಗ ಅವರನ್ನು ಸ್ವಾಗತ ಮಾಡಿದ, ಬಂದರು ಕುಳಿತರು, ಅವರಿಗೆ ಪಾದ ಪೂಜೆ ಎಲ್ಲ ಮಾಡಿದ, ಎಲ್ಲದೂ ಆಯ್ತು, ಪಾಠಕೀರ್ತ ಮಾಡ್ಕೆಸಿದ, ಎಲ್ಲವೂ ಆಯ್ತು. ಆದ್ಮೇಲೆ ಹೇಳಿದ್ದೇನೆ, ನಾನು ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ಮಂತ್ರಿ ಏನು ಕರೆದು ಹೇಳಿದಂತೆ, ಈ ಸಾಧುಗಳಿಗೆ ವಿಶ್ರಾಂತಿ ಮಾಡಲಿಕ್ಕೆ ಸರಿಯಾದ ಸ್ಥಾನವನ್ನು ಕೂಡಲೇ ಸಿದ್ಧಪಡಿಸಿ ಇಲ್ಲಿ ಅರ್ಸ ಹೇಳಿದ. ಆವಾಗ ಆ ಸಾಧುಗಳು ಹೇಳಿದಂತೆ, ಅಲ್ಲೆಲ್ಲ ನಾನು ವಿಶ್ರಾಂತಿ ಮಾಡುವುದು ಸ್ವಲ್ಪ ದಾರಿ ಎಂದ್ರಂತೆ, ನೇರವಾಗಿ ಹೋಗಿ ಅರಸನ ಮಂಚದ ಮೇಲೆ ಮಲಗಿ ಮೇಲಿದ್ದ ಚಾದರ ಹೊತ್ತು ಮಲಗಿದ್ರು. ಅರಸನಿಗೆ, ಅರೇ ನನ್ನ ಮಂಚದ ಮೇಲೆ ನೀವು ಯಾಕೆ ಬಂದರು, ನಿಮ್ಗೆ ಯಾಕೆ ಬಂದು ಮಲಗಿದ್ರು ಅಂತ ಅವ್ರನ್ನು ಬಡದೊಡೆದು ಎಬ್ಬಿಸ್ಲಿಕ್ಕೆ ನೋಡಿದಂತೆ ಹೇಳಿದ್ರು. ಹೇಳಿ ಇಲ್ಲಿಂದ ಯಾಕೆ ಅಂತ ಕೇಳಿದಂತೆ ಸಾಧು, ಅದು ನನ್ನ ಮಂಚ. ಹೌದಾ, ತೆಗೆದು ದೂತರನ್ನು ಕರೆದು ನಿಮ್ಮನ್ನ ಎತ್ತಿಕೊಂಡು ಹೋಗಿ ಅರಮನೆಯಲ್ಲಿ ಹೊರಗೆ ಹಾಕಿಸ್ತೇನೆ. ಅವೆಲ್ಲ ಸುಲಭ ಅಲ್ಲ, ಇದು ನಿನ್ನದು ಅನ್ನೋ ಬಗ್ಗೆ ಏನಾದ್ರು ಇದ್ರೆ ಹೇಳು. ಈ ಅರಮನೆ ಮೊದಲು ಯಾರದ್ದಾಗಿತ್ತು, ಅಪ್ಪನ್ನು. ಈ ಸ್ಥಾನ ನಾನು ಮಲಗಿದಂತಹ ಸ್ಥಾನ ಯಾರದ್ದಾಗಿತ್ತು, ನನ್ನ ಅಜ್ಜಂದು. ಇದರ ಮೇಲೆ ಯಾರ್ಯಾರು ಮಲಗಿದ್ದಾರೆ, ಓ ನಾನು ಮನುಷ್ಯವಾಗಿ ಈ ರತ್ನ ಮಂಚದ ಮೇಲೆ ನಮ್ಮ ಮನೆಯವರು ಹಿರಿಯರೆಲ್ಲ ಮಲಗಿ ಹೋಗಿದ್ದಾರೆ ಅಂತ. ಆವಾಗ ಅವ್ರು ಹೇಳಿದ್ರು, ನೋಡಪ್ಪ ಈ ಮಂಚದ ಮೇಲೆ ಹಿಂದ ಆರೇಳು ಜನ ಮಲಗಿ ಎದ್ದು ಹೋಗಿದ್ದಾರೆ, ಹೇಳಾಯ್ತು ಇದು ಕಣ್ಣು ಬಿಟ್ಟು ಹೋಗಿದ್ದಾರೆ. ಇದ್ರ ಮೇಲೆ ಮಲಗ್ತಾ ಇದ್ದಂತ ನೀನು ಕೂಡ ಒಂದ್ ದಿವಸ ಹೋಗೋದಿಲ್ಲ ಅನ್ನೋದಕ್ಕೆ ಯಾವ ಸಾಕ್ಷಿ ಇದೆ ಹೇಳಿ. ಅರಸನಿಗೆ ಜ್ಞಾನೋದಯ ಮಾಡುವುದಕ್ಕಾಗಿ ಅವರು ಮಾಡಿದಂತ ಲಘು ಪ್ರಹಸನ ಇದೆ. ಅರಸ ಅವ್ರು ಹೇಳಿದ್ದನ್ನೆಲ್ಲ ಕೇಳಿ, ಯಾವುದು ನೀನ್ ಮಾಡಿದ್ದಲ್ಲ, ನಾನು ಮಾಡಿದೆ ನಾನು ಮಾಡಿದೆ ಅಂತ ಅಹಂಕಾರ ಅಹಂಕಾರ ಬಿಡು, ಎಲ್ಲ ಭಗವಂತ ಆದಿಶಕ್ತಿ ತಾಯಿ ಮಾಡಿಸಿದ್ದು, ಅವಳು ಕೊಟ್ಟಿದ್ದನ್ನ ನನ್ದು ಅಂತ ಹೇಳಿದ್ರೆ ನೀನು ಹಿಡಿತಿ ಚೌರ್ಯ ಮಾಡಬೇಕಾಗ್ತದೆ. ಬೇರೆಯವ್ರು ಮಾಡಿದ್ದನ್ನು ನಾನು ಮಾಡಿದ್ದು ಅಂತ ಹೇಳ್ತೀನಿ ಎಂದರಿದ್ದು ಚೌರ್ಯ, ಕಳತನ. ಕಳತನ ಮಾಡಿದವನಿಗೆ ಈ ಜನ್ಮದಲ್ಲಲ್ಲ ಯಾವ ಜನ್ಮದಲ್ಲೂ ಮುಕ್ತಿ ಇದೆ ಪಾಪ. ಇವತ್ತಿನಿಂದ ನೀನು ಎಲ್ಲವೂ ಭಗವಂತದ್ದು ಅಂತ ಹೇಳಿ ಜನ್ಮಾರ್ಗದ ಗುರು ಅಂತ ಅವನು ತಿಳಿಸಿಕೊಟ್ಟು ಅರಸನಿಗೆ ಅಲ್ಲಿಯವರೆಗೆ ಅಹಂಭಾವನ ಹೋಗಲಾಡಿಸಿ ಮುಂದೆ ಅದೇ ಅರಸನೇ ಅವರನ್ನು ಕರೆದಿಲ್ಲ. ನೂರಾರು ಯಜ್ಞ ಯಾಗಾದಿಗಳನ್ನು ಮಾಡಿ
ಭಗವಂತನನ್ನು ಆರಾಧಿಸಿ ಸದ್ಗತಿಯನ್ನು ಹೊಂದಿದ ಅಂತ ಹೇಳಿದರು. ಹಾಗೆ ಇಲ್ಲಿಯೂ ಕೂಡ ಯಾವ ವಿಷಯಕ್ಕೂ ಕೂಡ ನಮ್ಮದು ಅನ್ನೋದಿಲ್ಲ, ಎಲ್ಲ ಭಗವಂತ ಕೊಟ್ಟಿದ್ದು. ಕಾಲು, ಕೈ, ಕಣ್ಣು, ಮೂಗು, ಕಿವಿ, ಅವಕ್ಕೆಲ್ಲ ಮೂಲವಾಗಿರುವಂತಹದ್ದು ಶಕ್ತಿ. ಊಟ ಮಾಡಿರುವಂತಹ ಆಹಾರ ಜೀರ್ಣ ಮಾಡುವುದಕ್ಕೂ ಒಂದು ಶಕ್ತಿ ಬೇಕು ಅಂತ ಆಗಲೇ ಹೇಳಿದ್ನಲ್ಲ. ಅದೇ ರೀತಿಯಾಗಿ ಆ ಶಕ್ತಿಯ ಪರಮಾನುಗ್ರಹದಿಂದ ಅವಳ ಅನುಗ್ರಹ ಇದ್ದರೆ ಮಾತ್ರ ನಿರೋಗಿಯಾಗಿ ದೀರ್ಘಕಾಲ ಬದುಕಿ ಬಾಳಿ ಅವನು ಹೋದ ನಂತರೂ ಇಂಥವನೊಬ್ಬ ಒಳ್ಳೆಯವನಿದ್ದ ಅಂತ ಹೇಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಆದಿಶಕ್ತಿಯನ್ನ ಆರಾಧಿಸಬೇಕು. ಅದಕ್ಕೆ ಉತ್ತಮವಾದಂತಹ ಕಾಲ ದೇಶ ಈ ಭರತಖಂಡ ಪುಣ್ಯಭೂಮಿ. ಸಾಧುಗಳು, ಸಂತರು, ಸನ್ಯಾಸಿಗಳು, ತಪಸ್ವಿಗಳು, ಯೋಗಿಗಳು ಇವರೆಲ್ಲ ಅನುಷ್ಠಾನ ಮಾಡಿ ಸದ್ಗತಿಯನ್ನ ಅಥವಾ ದೇವರ ಸಾನ್ನಿಧ್ಯವನ್ನು ಪಡೆದಂತಹ ಪುಣ್ಯಭೂಮಿ ಭರತಖಂಡ. ಇಲ್ಲಿ ಹುಟ್ಟಿದಂಥವರೇ ಧನ್ಯರು ಅಂತ ಅನೇಕರು ಹೇಳಿದ್ದಾರೆ. ಹಾಗಾಗಿ ನಾನು ಹುಟ್ಟಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕಲಿತು ಆ ಒಳ್ಳೆಯತನದಲ್ಲಿಯೇ ನಾವು ಬದುಕನ್ನ ನಿರ್ವಹಣೆ ಮಾಡಿದರೆ ಅದಕ್ಕಿಂತ ಮಿಗಿಲಾದಂತಹ ಪುಣ್ಯ ಅನ್ನೋದು ಬೇರೆ ಇಲ್ಲ. ಅದಕ್ಕೋಸ್ಕರವಾಗಿ ಋಷಿಮುನಿಗಳು ನಮಗೆ ಈ ಆಶ್ವಿನ ಮಾಸದ ಶುಕ್ಲ ಪಕ್ಷದಲ್ಲಿ 9 ದಿವಸ ಶಿಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆ ಮಾಡಿದಂತಹ ಆದಿಶಕ್ತಿಯನ್ನು ನಾನಾ ರೂಪದಿಂದ ಆರಾಧನೆ ಮಾಡಿ ಹಸುರ ಸಂಹಾರ ಮಾಡಿ ದೇವತೆಗಳಿಗೆ ಸ್ಥಾನಮಾನಗಳನ್ನು ಉಳಿಸಿಕೊಟ್ಟಂತಹ ತಾಯಿಯವರು. ಮಕ್ಕಳು ತಪ್ಪು ಮಾಡಬಹುದು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ತಾಯಿ ಮಕ್ಕಳ ವಿಷಯದಲ್ಲಿ ಯಾವತ್ತೂ ಕೆಟ್ಟವಳಾಗುವುದಿಲ್ಲ. ಹಾಗಾಗಿ ಆ ತಾಯಿಯನ್ನು ಆರಾಧಿಸಿ ನಾವೆಲ್ಲರೂ ಧನ್ಯರಾಗಬೇಕು. ಅವಳನ್ನು ನಾನಾ ವಿಧವಾಗಿ ಸೇವಿಸಿ ಅವಳ ಸೇವೆಯನ್ನು ಮಾಡಿ ಪತ್ರಂ ಪುಷ್ಪಂ ಫಲಂ ಸ್ತೋಯಂ ದೇವಮೇ ಭಕ್ತಿಯಾ ಪ್ರಯತ್ನಿಸಿ, ಭಕ್ತಿಯಿಂದ ಯಾವುದನ್ನೇ ಕೊಡಿ, ಮತ್ತೆ ಯಾವುದಿದೆಯೋ ಅದನ್ನು ಕೊಡಿ, ಯಾವುದೂ ಇಲ್ಲದೆ ಇರುವುದು ಚಿಕ್ಕದಾದ ಸೇವೆಯನ್ನಾದರೂ ಮಾಡಿ. ಹಾಗೆ ಮಾಡಿದ್ದರಿಂದ ಅವಳ ಅನುಗ್ರಹದಿಂದ ಪುಣ್ಯ ಪುರುಷನಾಗಬಹುದು. ಯೇ ಶೃಣ್ವಂತಿ ಸದಾ ಭಕ್ತ್ಯ ದೇವ್ಯ ಭಾಗವನೀಂ ಕಥಾಂ ತೇಷಾಂ ಸಿದ್ಧಿರ್ನ ದೂರಸ್ಥ ಯಸ್ಮಾತ್ ಸೇವ್ಯಾ ಸದಾ ನೃಭಿಃ. ಇಲ್ಲಿ ಯಾರು ಈ ದೇವಿ ಭಾಗವತವನ್ನು ಕೇಳ್ತಾರೋ ಹೇಳ್ತಾರೆ ಅವರ ವಿಷಯದಲ್ಲಿ ಆ ಕೃತಿ ಪ್ರಸನ್ನಳಾಗ್ತಾನೆ. ಅವರ ವಾಣಿಯಲ್ಲಿ ಮಾಡುವ ಕಾರ್ಯದಲ್ಲಿ ಬದುಕಿನಲ್ಲಿ ಸಿದ್ಧಿಯನ್ನ ಯಶಸ್ಸನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಷ್ಟೇ ಆಗಲಿ ಸ್ವಲ್ಪ ಸಮಯವಾದರೂ ಕೂಡ ಆದಿಶಕ್ತಿಯ ಮಹಿಮೆಯನ್ನು ಕೇಳಿ ಈ ದಿನಗಳಲ್ಲಿ ಕೃತಾರ್ಥರಾಗಲಿ ಎಲ್ಲರೂ ಎನ್ನುವ ಆಶಯದಿಂದ ನಮ್ಮ ಹಿರಿಯರು ನವರಾತ್ರಿ ಉತ್ಸವ ಕಾಲದಲ್ಲಿ ದೇವಿ ಭಾಗವತ ಪುರಾಣ ಪುಣ್ಯಕಥಾ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ನಮಗೆ ಮಾರ್ಗದರ್ಶನ ಮಾಡಲು ಇದ್ದಾರೆ. ಹಿರಿಯರು ನಡೆದು ಬಂದ ದಾರಿಯಲ್ಲಿ ನಾವು ಹೋದರೆ ನಾವು ಕೂಡ ಧನ್ಯರಾಗ್ತೇವೆ. ಅದಿಲ್ಲದೆ ಇದ್ದರೆ ನಮ್ಮನ್ನು ನಾವೇ ಹಾನಿಗೆ ಒಳಪಡಿಸಿಕೊಳ್ತೇವೆ. ಸರ್ವಯಜ್ಞೇಶು ತೀರ್ಥೇಶು ಸರ್ವದಾನೇಶು ಯತ್ ಫಲಂ ಸಕೃತ್ ಪುರಾಣ ಶ್ರವಣಂ ತತ್ ಫಲಂ ಲಭತೇ ನರಃ. ಒಂದೇ ಒಂದು ಸಾರಿ ಆದಿಶಕ್ತಿಯ ಕಥೆಯನ್ನು ಕೇಳಿದ್ದು, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುವುದು, ತನ್ನ ಶಿಸ್ತಿಗನುಗುಣವಾಗಿ ದಾನವನ್ನು ಕೊಡುವುದು, ಇದರಿಂದ ಯಾವ ಫಲ ಸಿಗ್ತದೆಯೋ ಅದು ಸ್ವಲ್ಪ ಸಮಯವಾದರೂ ಈ ಆದಿಶಕ್ತಿ ಪುಣ್ಯಕಥೆಯನ್ನು ಕೇಳಿದ್ದರಿಂದ ಖಂಡಿತವಾಗಿಯೂ ಮನುಷ್ಯನು ಪಡೆಯುತ್ತಾನೆ. ಸೂತರು ಶಿವನ ಕಾದರಿಷಿಗಳಿಗೆ ಹೇಳಿದರು. ಹಾಗಾದರೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಧರ್ಮಗಳಿದೆ, ಆದರೆ ಕಲೌ ಧರ್ಮಸ್ತು ದೇವಾನ್. ಕಲಿಯುಗದಲ್ಲಿ ಯಾವುದು ಅಂತ ಕೇಳಿದರೆ ಹಿರಿಯರು ನಡೆದು ಬಂದ ದಾರಿಯಲ್ಲಿ ನಡೆದು ಹೋಗುವುದೇ ಧರ್ಮ ಅಂತ ಒಂದು ಕಡೆ ಹೇಳ್ತೇವೆ. ಹಾಗೆ
ಪುರಾಣ ಪುಣ್ಯಕಥೆಗಳಲ್ಲಿ ಹೇಳಿದಂತಹ ಆಚರಣೆಯನ್ನು ಉಳಿಸಿಕೊಂಡು ಹೋಗುವುದೇ ಧರ್ಮ. ಸದಸದ್ವಿವೇಕಿಯಾಗಿ ಬದುಕುವುದೇ ಧರ್ಮ. ಹೀಗೆ ಇವನ್ನೆಲ್ಲ ಧರ್ಮದ ವ್ಯಾಖ್ಯಾನ ನಾನಾ ವಿಧವಾಗಿ ಹೇಳಿದ್ದಾನೆ. ಹಾಗೆ ಆ ತಾಯಿ ಈ ದಿವಸಗಳಲ್ಲಿ ನಮ್ಮಿಂದ ಸಲ್ಲಿಸಲ್ಪಟ್ಟಂತಹ ಅಲ್ಪವಾದ ಸೇವೆ, ಯಾಕೆಂದ್ರೆ ಆಯುರು ವರ್ಷ ಚತಂದ್ರಣಾಂ ಪರಿಮಿತಂ ರಾತ್ರೂ ತದರ್ಧಂಗತಂ ಸಸ್ಯಾರ್ಧಸ್ಯ ಪರಾರ್ಧಚಾರ್ಧಮಪರಂ ಬಾಲತ್ವ ವೃದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಜನಿತಂ ಸೇವಾದಿ ನಿರ್ಮೀಯತೆ. ಇಲ್ಲಿ ಮೊದಲು ಹೇಳಿದ್ರು ಮನುಷ್ಯನಿಗೆ ಒಂದು 100 ವರ್ಷ ಆಯುಷ್ಯ, 4 ವರ್ಷ ಶೇಷ ಆಯುಷ್ಯ ಅಂತ ಕರೆದು 96 ವರ್ಷ ಉಳಿತು. ಅದರಲ್ಲಿ ಸಮ ಅರ್ಥವಾದ ರಾತ್ರಿಯಲ್ಲಿ ಕೂಡ ಹೋಯ್ತು ನಿದ್ದೆ ಮಾಡಿ. ಸಸ್ಯಾರ್ಥಸ್ಯ ಪರಾರ್ಥಚಾರ್ಧಮಪುರಂ 96 ಅಂದ್ರೆ ಅರ್ಧ ಮಾಡಿದ್ರೆ 49 48 ಹೇಳಿದ್ರು 48 ವರ್ಷ ಉಳಿತು. ಅದರ ಪೂರ್ವಾರ್ಧ ಉತ್ತರಾರ್ಧ ಕಾಲಕಾಲ ಭಾಗ 48 ವರ್ಷದಲ್ಲಿ ಬಾಲ್ಯಕ್ಕೆ 12 ವರ್ಷ ಹೋಯಿತು, ವೃದ್ಧಾಪ್ಯಕ್ಕೆ 12 ವರ್ಷ ಹೋಯಿತು, 24 ವರ್ಷ ಉಳಿತು. ಶೇಷಂ ಆ 24 ವರ್ಷದಲ್ಲಿ ಅರ್ಧ ಭಾಗ ತಲೆನೋವು ಗಾರ್ವಜನಿ ಅಂತ ಹೇಳಿ ಅದಕ್ಕೆ ಹೋಯ್ತು, 6 ವರ್ಷ ಉಳಿತು. ಆಮೇಲೆ ಆ 6 ವರ್ಷದಲ್ಲೂ ಕೂಡ ಅರ್ಧ ಭಾಗ ಇವತ್ತು ನನಗೇನು ಬರಬಹುದು ಆಯಾಸವಾಗಿ ಹೋಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತೇನೆ, ಮತ್ತೆ ಹಠಾತ್ ಬಲಾತ್ಕಾರವಾಗಿ ನಿದ್ದೆ ಮಾಡೋದ್ರಿಂದ ಅರ್ಧ ಹೋಯ್ತು 3 ವರ್ಷ ಉಳಿತು. ಆ 3ಗೆ ಮತ್ತೆ 3 ವರ್ಷದಲ್ಲಿ 18 ತಿಂಗಳು ನಮ್ಮ ಸಂಬಂಧಿಕರು ಬಂಧು ಬಳಗದವರಿಗೆ ಆಪತ್ತು ಅನುವು ಸಾವು ನೋವು ಇದರಲ್ಲಿ ಭಾಗವಹಿಸಬೇಕು ಕಟ್ಟೋದು. 18 ತಿಂಗಳು ಉಳಿತು. 18 ತಿಂಗಳಲ್ಲಿ ಆ ಅರ್ಧ ಭಾಗ ನಮ್ಮ ದೇಹಾಲಂಕಾರಕ್ಕೆ, ಆಮೇಲೆ ವಸ್ತ್ರಾಲಂಕಾರಕ್ಕೆ, ಬೇರೆಯವರೆಲ್ಲ ನನ್ನನ್ನು ಚೆನ್ನಾಗಿದ್ದಾನೆ ಅಂತ ನೋಡಬೇಕು ಅಂತ ಅವರಿಗೆ ಸಂತೋಷವಾಗುವ ರೀತಿಯಲ್ಲಿ ಅಲಂಕರಿಸಿಕೊಳ್ಳುವುದಕ್ಕೆ, ಹಲ್ಲುಜ್ಜುವುದಕ್ಕೆ, ಮೈಮರೆಸುವುದಕ್ಕೆ ಇತ್ಯಾದಿಗಳಿಗೆ ಅರ್ಧ ಭಾಗ ಹೋಯಿತು. 18 ತಿಂಗಳು 9 ತಿಂಗಳು ಹೋದ್ರೆ ನೋಡಿದ್ರೆ 9ನೇ ತಿಂಗಳು. ಈ 9 ತಿಂಗಳು ನಿಮಗೆ ಪುಣ್ಯವನ್ನು ಮಾಡ್ಲಿಕ್ಕೆ ಸಿಗುವಂತಹ ಕಾಲ. 100 ವರ್ಷ ಬದುಕಿದವರಿಗೆ ಅಂದ್ರೆ 100 ವರ್ಷದಲ್ಲಿ 9 ತಿಂಗಳ ಕಾಲವೂ ದೇವತಾರಾಧನೆ ಮಾಡಿ, ಗುರುಗಳ ಸೇವೆ ಮಾಡಿ, ಆಮೇಲೆ ನಮ್ಮಿಂದ ಯಾವ್ದು ಒಳ್ಳೇದನ್ನು ಮಾಡ್ಲಿಕ್ಕೆ ಸಾಧ್ಯವೋ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ ಅಂದ್ರೆ ನಿಮಗೆ ನರಕವೇ ಗತಿ. ಪುನರ್ಜನ್ಮ ನೈವೇದ್ಯತೆ, ಪುನರ್ಜನ್ಮನೂ ಇಲ್ಲ. ಹಾಗಾಗಿ ಅಲ್ಪವಾದ ಆಯುಷ್ಯ ಉಳಿದ ಶೇಷ ಆಯುಷ್ಯ ನಾವು ಇದನ್ನ ತೀರಿದೆವು. ಇನ್ನೂ ಸೂಕ್ಷ್ಮವಾಗಿ ಅದನ್ನ ಅಳೀತಾ ಅಳೀತಾ ಕಳೀತಾ ಹೋದ್ರೆ ಕೇವಲ 9 ತಿಂಗಳು ಮಾತ್ರ ಉಳಿತಾಯ ಕಲಿಸಕ್ಕೆ ಅವಕಾಶ ಸಿಗ್ತದೆ. ಅದು ಪ್ರಮಾಣ ದೀರ್ಘವಾಯಿತು ಅಂದ್ರೆ ಉಳಿದದ್ದು ಅದರಲ್ಲೂ ಮತ್ತು ಕೊರತೆ ಆಗ್ತದೆ. ಹಾಗಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಸಿಗುವಂತಹ ಕಾಲ ಅತ್ಯಲ್ಪ. ಆ ಸ್ವಲ್ಪ ಕಾಲದಲ್ಲಿಯೇ ನಾವು ಏನನ್ನಾದರೂ ಸಾಧಿಸಬೇಕು, ಒಳ್ಳೆಯದನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಹಿರಿಯರು, ತಂದೆ ತಾಯಿಗಳು, ಗುರು ಹಿರಿಯರ ಸೇವೆ ಮಾಡಿ, ದೇವತಾರಾಧನೆಯನ್ನು ಮಾಡಿ, ಪುರಾಣ ಪುಣ್ಯಕಥಾ ಶ್ರವಣವನ್ನು ಮಾಡಿ, ಮಂತ್ರಾನುಷ್ಠಾನಗಳನ್ನು ಮಾಡಿ, ಯಾವುದು ಮಾಡ್ಲಿಕ್ಕೆ ಆಗೋದು ಎಲ್ಲಿ ನಡೆಯುತ್ತದೆಯೋ ಅಲ್ಲಿ ಹೋಗಿ ಅದನ್ನು ನಡೆಸುತ್ತಿರುವವರ ಸೇವೆಯನ್ನಾದರೂ ಮಾಡಿ ಅವರಿಗೆ ಹಿತವಾಗುವುದು. ಇಷ್ಟು ಮಾಡಿದರೆ ಅಂತ ಶೂತ ಮಹರ್ಷಿಗಳು ಮಾನವ ಜನ್ಮ ಬಹು ದೊಡ್ಡದು, ಇದನ್ನು ವ್ಯರ್ಥವಾಗಿ ಹಾಳ ಮಾಡಿಕೊಳ್ಬೇಡಿ, ಒಳ್ಳೇದು ಎಲ್ಲಿದೆಯೋ ಹುಡುಕಿಕೊಂಡು ಹೋಗಿ ಅಲ್ಲಿ ಅದನ್ನ ಸಂಗ್ರಹ ಮಾಡಿ, ದೇವತಾರಾಧನೆ ಅನುಷ್ಠಾನ ಮಾಡಿ, ಇಹದಲ್ಲಿ ಸುಖ ಪರದಲ್ಲಿ
ಆ ತಾಯಿಯ ಅನುಗ್ರಹ ಇವರಿದನ್ನೂ ಪಡೆಯಿರಿ ಎಂಬುದಾಗಿ ಹೇಳ್ತಾ ವಿಜಯಿಸ ಮೊದಲನೆಯ ಆದಿಶಕ್ತಿಯ ಸ್ವರೂಪ ಯೋಗದಿದ್ರೆ ಈ ಜಗತ್ತೆಲ್ಲ ಲಯವಾಗಿ ಹೋದಾಗ ಎಲ್ಲ ಕಡೆ ಶೂನ್ಯ ಆವರಿಸಿದಾಗ ಬೆಳಕಿನ ಸ್ವರೂಪದಲ್ಲಿ ಆ ತಾಯಿ ಕಾಣಿಸಿಕೊಂಡು ಪ್ರಖರವಾದ ಕಣ್ಣಿನಿಂದ ನೋಡಲಾಗದಂತಹ ಪ್ರಖರವಾದ ಬೆಳಕೊಂದು ಕಾಣಿಸಿತು. ಆ ಬೆಳಕಿನೊಳಗೆ ಅದ್ಭುತವಾಗಿ ಸರ್ವಾಲಂಕಾರ ಭೂಷಿತೆಯಾದಂತಹ ಸರ್ವಲಕ್ಷಣ ಸಂಪನ್ನೆಯಾದ ಯುವಾವಸ್ಥೆಯಲ್ಲಿರತಕ್ಕಂತಹ ಮುಕ್ತೆಯಿದೆಯೊಬ್ಬಳು ಬೆಳಕಿನಲ್ಲಿ ಕಾಣಿಸಿಕೊಂಡಳು. ಅದಕ್ಕೂ ಮೊದಲು ಜಗತ್ತಿನ ತುಂಬಾ ಕತ್ತದೆಯೋ ಕಥೆ. ಹಾಗೆ ಕಾಣಿಸಿಕೊಂಡಂತಹ ತಾಯಿ ತನ್ನಷ್ಟಲ್ಲಿರತಕ್ಕಂತಹ ಶಕ್ತಿಯನ್ನ ಲೋಕಾನುಗ್ರಹಕ್ಕೆ ಬಳಸಬೇಕು ಎನ್ನುವ ಅಪೇಕ್ಷೆ ಉಳ್ಳ ಅವಳದೇ ಅಪೇಕ್ಷೆ. ಯಾರು ಹೇಳಿದ್ದಲ್ಲ ಕೇಳಿದ್ದಲ್ಲ, ಅವನು ಹೇಳೋರು ಇಲ್ಲ ಕೇಳುವರು ಇಲ್ಲ. ಆ ತಾಯಿ ಒಬ್ಬಳೇ ಒಬ್ಬಳು ಜಗತ್ತಿನಲ್ಲಿ ಲೋಕ ಬ್ರಹ್ಮಾಂಡದಲ್ಲಿ ಮೂಲವನ್ನು ಆವರಿಸಿಕೊಂಡು ಆವಾಗ ತನ್ನಿಂದ ತನ್ನ ಅದ್ಭುತವಾದ ಶಕ್ತಿಯನ್ನ ಎರಡಾಗಿ ಮಾಡಿದಳು. ಪ್ರಕೃತಿ ಒಂದು, ಪುರುಷ ಒಂದು, ಗಂಡು ಒಂದು, ಹೆಣ್ಣೊಂದು. ಹೀಗಾಗಿ ಆ ಗಂಡು ಪುರುಷನೇನಿದ್ದಾನೋ ಅವರು ಶಿವ ಮತ್ತು ವಿಷ್ಣು. ಅದು ಹಾಗೆ ಪ್ರಕೃತಿಯಲ್ಲಿ ಇಲ್ಲೂ ಕೂಡ ಸ್ತ್ರೀಯಲ್ಲೂ ಕೂಡ ಭವಾನಿ ಜಗತ್ ಸಾಕ್ಷಿಣಿ ಅನ್ನುವ ಎರಡು ಶಕ್ತಿಗಳು ಅವತರಿಸಿವೆ. ಅಂದರೆ ಮಾಯಿ ಒಂದು, ಇನ್ನೊಂದು ಭವಾನಿ. ಆ ಭವಾನಿ ಶಿವನ ಪತ್ನಿಯಾಗಿದೆ. ವಿಷ್ಣುವಿಗೆ ಆ ಸ್ತ್ರೀ ಶಕ್ತಿ ಎರಡಾಗಿತ್ತು. ಆ ಎರಡಾದ್ರೂ ಒಂದು ಶಕ್ತಿಯನ್ನ ಲಕ್ಷ್ಮಿಯನ್ನ ಮಹಾವಿಷ್ಣುವಿಗೆ ಕೊಟ್ಟರು. ಶಿವನು ದಂಪತಿಯಾದ, ವಿಷ್ಣುವು ದಂಪತಿಯಾದ. ಇನ್ನು ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡಬೇಕು. ಹೇಗೆ ಮಾಡೋದು ಅಂತ ವಿಷ್ಣುವಿಗೆ ನೋಡು ನೀನು ಮುಂದೆ ಹೇಗೆ ಅಂತ ನೋಡು ಅಂತ ಅವನಿಗೆ ಆ ಶಕ್ತಿಯನ್ನು ಕೊಟ್ಟರು. ವಿಷ್ಣು ನಾಭಿಕಮನದಲ್ಲಿ ಬ್ರಹ್ಮನ ಕೊಡಿಸಿದ. ಆ ಬ್ರಹ್ಮನಿಗೆ ಜಗತ್ತಿನ ಜ್ಞಾನ ಶಕ್ತಿ ಎನ್ನುವ ಅವತಾರ ಸರಸ್ವತಿ. ಆ ಸರಸ್ವತಿಯನ್ನು ಕೊಟ್ಟು ಹೀಗೆ ಆದಿಶಕ್ತಿ ನಮಗೆಲ್ಲ ತಂದೆ ತಾಯಿಗಳಿದ್ದಾರೆ. ಆದರೆ ವಿಷ್ಣು ಮತ್ತು ಶಿವ ಇವರಿಬ್ಬರಿಗೆ ತಂದೆ ತಾಯಿಗಳಿಲ್ಲ. ತಾಯಿಯೇ ಪ್ರಧಾನ. ಹಾಗಾಗಿ ಆ ತಾಯಿಯಿಂದಾಗಿ ಹುಟ್ಟಿ ಬಂದಂತಹ ಬ್ರಹ್ಮದೇವ ಲೋಕವನ್ನು ಸೃಷ್ಟಿ ಮಾಡಿದ. ಈ ಸೃಷ್ಟಿ ಮಾಡಿದಂತಹ ಜಗತ್ತಿನಲ್ಲಿ ಎಲ್ಲ ಪರಮಾತ್ಮನ ಲೀಲಾ ನಾಟಕ. ಬ್ರಹ್ಮನ ಸೃಷ್ಟಿ ಮಾಡಿ ಗಂಡು ಹೆಣ್ಣು ಎಲ್ಲ ಸೃಷ್ಟಿ ಮಾಡಿದ, ವನಸ್ಪತಿಗಳನ್ನು ಸೃಷ್ಟಿ ಮಾಡಿದ, ಲೋಕಲೋಕಗಳನ್ನು ಸೃಷ್ಟಿ ಮಾಡಿದ, ದೇವತೆಗಳ ಆವಾಸಕ್ಕೆ ಸ್ವರ್ಗವನ್ನು ಕೊಟ್ಟ, ಮನುಷ್ಯರ ಆವಾಸಕ್ಕೆ ಭೂಗೋಲವನ್ನು ಕೊಟ್ಟ, ಆ ಋಷಿಗಳ ಹಸುರರ ಆವಾಸಕ್ಕೆ ಪಾತಾಳಲೋಕವನ್ನು ಕೊಟ್ಟ, ಚತುರ್ದಶ ಭುವನಗಳನ್ನು ನಿರ್ಮಾಣ ಮಾಡಿದ. ಹೀಗೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಾನೇ ತಾನಾಗಿ ಆ ತಾಯಿಯ ಸಂಕಲ್ಪ ಮಾತ್ರದಿಂದ ಇವೆಲ್ಲವೂ ಕೂಡ ನಡೆಯಿತು. ಹೀಗೆ ಜಗತ್ ಸೃಷ್ಟಿಯಾಯಿತು ಅನ್ನುವವರೆಗೆ ಆದಿಶಕ್ತಿಯಿಂದಲೇ ಆರಂಭವಾದಂತಹ ಜಗತ್ತು ಕೊನೆಯಲ್ಲೂ ಲೀನವಾಗುವುದು ಅವಳಲ್ಲೇನೆ. ಈ ಮಧ್ಯಾಂತರದಲ್ಲಿ ನಾವೆಲ್ಲ ಆಟದ ಬೊಂಬೆಗಳು, ಭಗವಂತನು ಆಡಿರ್ತಕ್ಕಂತಹ ಆಟದ ಬೊಂಬೆಗಳು. ಈಗ ನಾವು ನಮ್ಮಲ್ಲಿ ಅರಿವನ್ನು ತುಂಬಿಕೊಂಡ್ರೆ ನಾವು ಜ್ಞಾನಿಗಳು, ಅದಿಲ್ಲದೆ ಹೋದರೆ ಅಜ್ಞಾನಿಗಳು. ಹಾಗಾಗಿ ಜ್ಞಾನಿಯಾಗಬೇಕು ಅಜ್ಞಾನಿಯಾಗಬೇಕು ಅನ್ನೋದನ್ನ ನಾನೇ ಆಲೋಚನೆ ಮಾಡಿಕೊಂಡು ಜಗತ್ತಿನಲ್ಲಿ ಈ ತಾಯಿಯ ಆದಿಶಕ್ತಿಯ ಸೇವೆಯನ್ನು ಮಾಡಿ ನಾನಾ ರೂಪದಿಂದ ಕೃತಾರ್ಥರಾಗಬೇಕು ಎಂಬುದನ್ನ ಇಂದಿನ ಪುರಾಣವಾಗಿ ಸುಮಿತರು ಶಿವನ ಕಾದಿರಿಸಿಗಳಿಗೆ ನಿಮಿಷಾರಣ್ಯದಲ್ಲಿ ಹೇಳಿದ್ದನ್ನ ಈ ಪುಣ್ಯಸ್ಥಮ ಸ್ಥಳವಾದಂತಹ ಸ್ವರ್ಣವಲ್ಲಿಯು ಹೇಳ್ತಾ ಅವಶಿಷ್ಟವಾದ ಪುರಾಣವನ್ನು ನಾಳಿಗೋಸ್ಕರವಾಗಿಟ್ಟು ಪುರಾಣ ಮಂಗಲ ಮಾಡಿದರು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯನ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಯೋಗಾ ಸಮಸ್ತಾ ಸುಖಿನೋ ಭವತು. ಕಾಲೇ ವರ್ಷತಿ ವರ್ಷಣ್ಯಃ ಕೃತಿ ಸತ್ಯಚಾರಿಣಿ ದೇಶೋಯಂ ಶೋಭರಯಿತು ಸಂತು ನಿರ್ಭಯಾಃ. ಜಗದಂಬಾರ್ಪಣಮಸ್ತು.